ನಗರಗಳಲ್ಲಿ ಹಲಸಿನ ಹಣ್ಣು ತಿನ್ನಬೇಕು ಅಂದ್ರೆ ಗ್ಲಾಸ್ ಜಾರ್ ಅಲ್ಲಿ ಇಟ್ಟಿರೋದು ತಿನ್ನೋದೇ ಆಗಿಬಿಟ್ಟಿದೆ ಈಗ ಮನೆಯಲ್ಲೇ ಹಲಸಿನ ಹಣ್ಣು ಕುಯಿದು ಮನೆಯವರೆಲ್ಲ ಒಟ್ಟಿಗೆ ಕೂತು ತಿನ್ನುವ ಅಭ್ಯಾಸವೇ ಬಿಟ್ಟು ಹೋಗಿದೆ ನಾವು ಒಂದು ಮನೆಯವರೆಲ್ಲ ಒಟ್ಟಿಗೆ ಕೂತು ಒಂದು ಹಲಸಿನ ಹಣ್ಣು ಬಿಡಿಸಿ ತಿನ್ನುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಹಲಸಿನ ಹಣ್ಣು ಲಾಲ್ಬಾಗ್ ಅಲ್ಲಿ ನಡೆದ ಮೇಳದಿಂದ ತಂದಿದ್ದು ತುಂಬಾ ಚೆನ್ನಾಗಿತ್ತು ರುಚಿ ತರಬೇಕಾದ್ರೆ ಹಣ್ಣಿನ ಜೊತೆ ಕಾಯಿನೂ ತಂದಿದ್ವಿ ಕಾಯಿಯಿಂದ ಎಷ್ಟೊಂದು ವೆರೈಟಿ ಮಾಡಬಹುದು ನಮಗೆ ದೋಸೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ತಂದ್ವಿ ಆದರೆ ಅಲ್ಲಿ ಸರಿಯಾಗಿ ಬೆಳೆದಿರೋಂತ ಅಂದ್ರೆ ಬಲ್ತಿರೋಂತ ಕಾಯಿ ಇರಲಿಲ್ಲ ಬರಿ ಹಣ್ಣಿತ್ತು ಅಥವಾ ಸ್ವಲ್ಪ ಎಳೆದಿತ್ತು ಎಳೆದ್ರಲ್ಲೇ ಟ್ರೈ ಮಾಡೋಣ ಅಂತ ತಂದ್ವಿ ಹಾಗೆ ಎಳೆದನ್ನ ಕೂಡ ಒಟ್ಟಿಗೆ ಕಟ್ ಮಾಡಿದ್ವಿ ಕಟ್ ಮಾಡಿ ಎಲ್ಲರೂ ಜೊತೆಯಲ್ಲಿ ಸೇರಿ ಬಿಡಿಸಿದ್ವಿ ಇದರಿಂದ ಚಿಪ್ಸ್ ಅಥವಾ ಸೋಂಟೆ ಚೆನ್ನಾಗಿ ಮಾಡಬಹುದು ದೋಸೆನೂ ಟ್ರೈ ಮಾಡಿದ್ವಿ ಆಲ್ಮೋಸ್ಟ್ ಬಂದಿದೆ ಚೆನ್ನಾಗೇ ಬಂದಿತ್ತು ದೋಸೆನೂ ಕೂಡ ಇವತ್ತಿನ ಈ ನಮ್ಮ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್